ಅಕ್ಕಿ ಪಕ್ಷಿಗಳು ಮತ್ತು ಜಾನುವಾರುಗಳಿಗೆ ಕುಡಿಯಲು ನೀರು ಉಳಿಸಬೇಕೆಂದು ಕೆಆರ್ಪೇಟೆ ದೇವಿರಮ್ಮಣಿ ಕೆರೆ ನೀರಿಗೆ ಅಳವಡಿಸಿದ್ದ. ಅಕ್ರಮ ಪಂಪ್ಸೆಟ್ ತೆರವುಗೊಳಿಸುವ ಕಾರ್ಯಾಚರಣೆಯನ್ನು ಇಂದು ನಡೆಸಲಾಯಿತು. ಕೃಷ್ಣರಾಜಪೇಟೆ ಪಟ್ಟಣದ ಹೊರೆವಲಯದಲ್ಲಿರುವ ದೇವಿರಮ್ಮಣಿ ಕೆರೆಯಲ್ಲಿರುವ ನೀರನ್ನು ಕೆರೆ ಬೈಲಿನ ಅಚ್ಚುಕಟ್ಟುದಾರರಿಗೆ ಬಳಕೆ ಮಾಡಲು ಬಿಡದೆ ಭಾರಿ ಸಾಮರ್ಥ್ಯದ ಮೋಟರ್ಗಳ ಮೂಲಕ 4-5 ಕಿಲೋಮೀಟರ್ ದೂರದಲ್ಲಿರುವ ಜಮೀನುಗಳು ಮತ್ತು ತೋಟಕ್ಕೆ ಅಕ್ರಮವಾಗಿ ಆಯಿಸಿಕೊಳ್ಳುವುದರ ವಿರುದ್ಧ ಕಾರ್ಯಾಚರಣೆ ನಡೆಸಿದ್ದ. ನೀರಾವರಿ ಇಲಾಖೆಯ ಇಂಜಿನಿಯರ್ಗಳು ಅಕ್ರಮ ಸಂಪರ್ಕ ಹೊಂದಿದ್ದ ಮೋಟರ್ಗಳ ಪೈಪ್ಗಳನ್ನು ಕತ್ತರಿಸಿ ತೆರವುಗೊಳಿಸಿದರು. ದೇವಿರಮ್ಮಣ್ಣಿ ಕೆರೆ ಹಿಂಬದಿಯ ಲೋಕಲೈಸ್ಡ್ ರೈತರಿಗೆ ನೀರು ಕೊರತೆ ಬಿದ್ದು ಕ್ಯಾರ್ಪೇಟೆ ಟೌನ್ನ ಕುಡಿಯುವ ನೀರಿಗೆ ತ್ರಾಸದಾಯಕವಾಗುತ್ತಿರುವುದನ್ನು ಮೇಲ್ಭಾಗದ ಅನಧಿಕೃತ ನೀರು ತಗೊಳ್ಳೋದ್ರಿಂದ ತೊಂದರೆ ಆಗ್ತಿದೆ ಅಂತೇಳಿ ದೇವಿರಮ್ಮಣ್ಣಿ ಕೆರೆ ಅಚ್ಚುಕಟ್ಟುದಾರರ ಸಂಘದ ರೈತಾಪಿ ವರ್ಗ ಬಂದು ಕಚೇರಿಗೆ 5-6 ಸಾರಿ ಬಂದು ಮೆಮೊರಂಡಮ್ ಕೊಟ್ಟಿದ್ದರು. ಅವರ ಕೋರಿಕೆ ಮೇರೆಗೆ ನಾವು 2ನೇ ಸಾರಿ ಬಂದು ಕೆಲವು ಇಲ್ಲೀಗಲ್ ಮೋಟ್ರ್ ಪಂಪ್ಸೆಟ್ಗಳನ್ನು ತೆರವುಗೊಳಿಸಲು ಪೊಲೀಸ್ ಇಲಾಖೆ ಸಹಯೋಗ ಮತ್ತು KBO ಸಹಯೋಗದೊಂದಿಗೆ ಇವತ್ತು 3-4 ಅನಧಿಕೃತ ಪಂಪ್ಸೆಟ್ಗಳನ್ನು ತೆರವುಗೊಳಿಸಿ ಉಳಿಕೆ ಎಲ್ಲವನ್ನು ಮುಂದಿನ ಸೋಮವಾರ ದಿವಸ ನಾವು ಖಂಡಿತವಾಗಿ ತೆರವುಗೊಳಿಸಿಕೊಡ್ತೀವಿ ಅಂತೇಳಿ ಈ ಮೂಲಕ ರೈತರಿಗೆ ಒಂದು ಭರವಸೆ ನೀಡ್ತೀವಿ ಮತ್ತು ಸೋಮವಾರ ದಿವಸ ಕಾರ್ಯಾಚರಣೆ ಮೂಲಕ ಪಂಪ್ಸೆಟ್ಗಳನ್ನು ತೆರವುಗೊಳಿಸಿಕೊಡ್ತೀವಿ. ತಮ್ಮ ಹೆಸರು? ನನ್ನ ಹೆಸರು SC ನಿಂಗಪ್ಪ ಅಂತೇಳಿ, No. 20 ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಮಾಜಿ ಶಾಸಕ KB ಚಂದ್ರಶೇಖರ್ ಸೇರಿದಂತೆ 25 ರೈತರು ದೇವಿರಮ್ಮಣಿ ಕೆರೆಯ ನೀರನ್ನು ಅಕ್ರಮವಾಗಿ ಬಳಸಿಕೊಳ್ಳುತ್ತಿರುವುದರ ವಿರುದ್ಧ ಇದೇ ಸೋಮವಾರ April 29 ಒಂದು ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮೂಲಕ ತೆರವುಗೊಳಿಸಲಾಗುವುದು ಎಂದು ಹೇಮಾವತಿ ಜಲಾಶಯ ಯೋಜನೆಯ SNingappa ತಿಳಿಸಿದರು. ತೆರವು ಕಾರ್ಯಾಚರಣೆಯಲ್ಲಿ ಸಹಾಯಕ ಎಂಜಿನಿಯರ್ ಗಣೇಶ್, ನಿರೀಕ್ಷಕ ನರಸಿಂಹಮೂರ್ತಿ, ದೇವಿರಮ್ಮಣಿ ಕೆರೆ ಅಚ್ಚುಕಟ್ಟುದಾರರ ಸಂಘದ ಅಧ್ಯಕ್ಷ ಕೃಷ್ಣೇಗೌಡ ಸೇರಿದಂತೆ ಕೆರೆ ಅಚ್ಚುಕಟ್ಟಿನ 100 ರೈತರು ಭಾಗವಹಿಸಿದರು. ಟೌನಿನ ದೇವಿರಮ್ಮಣಿ ಕೆರೆ ಅಚ್ಚುಕಟ್ಟುದಾರರು ರೈತರು ನಮ್ಮ ಇಲಾಖೆ HLBC ಅವರಿಗೆ ಒಂದು ಸುದ್ದಿ ಮುಟ್ಟಿಸಿ ಸುಮಾರು 15-20 ದಿವಸ ಆಗಿತ್ತು. ಈ ಅಕ್ರಮವಾಗಿ ಹಿತಾಸಕ್ತಿ ಪಟಭದ್ರಗಳು, ರಾಜಕಾರಣಿಗಳು ಮತ್ತು ಇತರ ಮುಖ್ಯಸ್ಥರುಗಳೆಲ್ಲ ನೀರ ಮೇಲ್ಭಾಗಕ್ಕೆ ಹೊಡ್ಕತಾವ್ರೆ. ಕೆಳಭಾಗದಲ್ಲಿ ಸುಮಾರು ರೈತರಿಗೆ ಭಾಳ ರೀತಿಯಲ್ಲಿ ಅನ್ಯಾಯ ಆಗ್ತದೆ. ಬಟ್ಟೆ ಒಗೆಯರಿಗೆ ಮತ್ತು ಅಕ್ಕಿ ಪಕ್ಷಿಗಳಿಗೆ ಮತ್ತು ನೀರು ಕುಡಿಯುವಂಥ ಇವರಿಗೆ ರೈತಾಪಿಗಳಿಗೆಲ್ಲ ತೊಂದರೆ ಆಗ್ತದೆ. ಅದರ ಹಂಗಾಗಿ ನಾವು HLBC ವರದಿ ಸಲ್ಲಿಸಿದಾಗ HLBC ನಮ್ಮ ಮುಖಾಮುಖಿ ಬಂದು ಇಲ್ಲಿ ಪಂಪ್ಸೆಟ್ಗಳು ಹಾಕಿರೋ ನೀರಾವರಿ ಪಂಪ್ಸೆಟ್ಗಳು ಇವ್ರದ್ದೆಲ್ಲ ನೋಡಿ ಅವರು ಆದಷ್ಟು ಇವತ್ತು ತೆರವುಗೊಳಿಸ್ಕೊಟ್ಟಿದ್ದಾರೆ. ಮತ್ತು ಸೋಮವಾರ ದಿನ ಅವರು ಮತ್ತೆ ಅಧಿಕಾರಿಗಳು, ತಹಸೀಲ್ದಾರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಕಟ್ಕೊಬಂದು ನಾವು ತೆರವುಗೊಳಿಸ್ಕೊಡ್ತೀವಣ್ಣಪ್ಪ, ರೈತರು ಅಲ್ಲಿ ಗಂಟ ತಾಳ್ಮೆ ತಗೊಂಡಿರಿ, ನಾವು ನಿಮಗೆ ನ್ಯಾಯ ಕೊಡಿಸ್ಕೊಡ್ತೀವಿ ಅಂತ HLBC AWD ನಿಂಗಪ್ಪನವರು ಮತ್ತು ಇಂಜಿನಿಯರ್ ಗಣೇಶ್ ಅವರು ಸಹ ನಮಗೆ ಸಹಾಯ ಮಾಡಿ ಈ ಟೈಮಲ್ಲಿ ಎಲ್ಲ ಸಾರ್ಥ ಮಾಡಿದ್ದಾರೆ. ಸೋಮವಾರ ದಿನ ನಾವು ಎಲ್ಲ ತಾಲೂಕು ಮಂಡಳಿಯ ಉನ್ನತ ಅಧಿಕಾರಿಗಳು ಕಟ್ಕೊಂಡೇನೆ ಹೋರಾಟ ಮಾಡಿ ನಿಮಗೆ ನ್ಯಾಯ ಕೊಡಿಸ್ಕೊಡ್ತೀವಿ ಅಂತ ಹೇಳಿದ್ರೆ, ದಯಮಾಡಿ ಈ ಮಾಧ್ಯಮದ ಮುಖಾಂತರ ತಿಳಿಸ್ತೀನಿ, ಕೆರೆ ಭಾಗನ ಮೇಲ್ಭಾಗ ಕೊಟ್ಕೋತಾರೆ, ದಯಮಾಡಿ ಕೈ ಮುಗಿದು ಹೇಳ್ತೀನಿ ರೈತ ಪರವಾಗಿ, ನೀವು ದಯಮಾಡಿ ನೀವು ಮತ್ತೆ ಹಾಕೊಳ್ಳೋದು ಚೆನ್ನಾಗಿರೋಕ್ಕಿಲ್ಲ. ಆ ಥರ ಏನು ಹಾಕಂದ್ರೆ ಒಂದು ಇದ್ರ ಬಗ್ಗೆ ದೊಡ್ಡ ಹೋರಾಟ ಮಾಡಿ, ಯಾರೇ ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ದೊಡ್ಡ ರೈತ ಆಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು, ಯಾರ್ಯಾದರೂ ಈ ರೈತರು ಬಿಡೋಕ್ಕೆ ತಯಾರಾಗಿಲ್ಲ. ಹಂಗಾಗಿ ನೀವು ಮತ್ತೆ ತೆರವುಗೊಳಿಸ್ಕೊಂಡು ಮತ್ತೆ ನೀವು ಹಾಕೋದು ಸರಿ ಇಲ್ಲ ಅಂತ ಇದ್ರ ಮಾಧ್ಯಮದ ಮುಖಾಂತರ ತಿಳಿಸ್ತೀವಿ. ಸೋಮವಾರ ದಿನ ನಾವು ಎಲ್ಲ ಥರದ ಮಾಡೋಕ್ಕೂ ಎಲ್ಲ ಈ ಕೆಆರ್ಪೇಟೆ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗಳು ಮತ್ತು HLBC ಎಲ್ಲ ಅಧಿಕಾರಿಗಳು ಕಟ್ಕೊಂಡಿದ್ದನ್ನು ನಾವು ತೆರವುಗೊಳಿಸ್ಕೊಡ್ಬೇಕು ಅಂತ ನಿಂಗಪ್ಪನವ್ರು ಒಪ್ಕೊಂಡಿದ್ದಾರೆ.